ಸಾಹೇಬರು ಯಾವ ಪಕ್ಷದಲ್ಲಿ ಇರ್ತಾರೆ ಇಲ್ಲ ಇಂಡಿಪೆಂಡೆಂಟ್ ಇರ್ತಾರೆ, ಜನರಲ್ಲಿ ಗೊಂದಲ ಜಾಸ್ತಿ ಗೊಂದಲ ಗೊಂದಲ ಇದೆ ಸರ್. ಯಾಕಂದ್ರೆ ಇಷ್ಟೆಲ್ಲ ಅಭಿವೃದ್ಧಿ ನಿಮ್ಮ ಇದರಲ್ಲಿ ಒಳ್ಳೇದಾಗಿದೆ, ಜನತೆಗೆ ಒಳ್ಳೇದಾಗಿದೆ, ಬಟ್ ಯಾವ ಪಕ್ಷದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ ಒಂದು ಕುತೂಹಲ ಇದೆ. ನಾನು ಯಾವುದು ಪಕ್ಷ ಏನು ಎಲ್ಲಿ ಸೇರ್ತೀನಿ ಆಮೇಲೆ ಎಲ್ಲಿ ನಿಲ್ತೀನಿ ಅನ್ನೋದನ್ನು ಜನವರಿಯಲ್ಲಿ ನಾನು ಹೇಳ್ತೀನಿ. ಅದು ಎಲ್ರಿಗೂ ಜನವರಿ ಅಂತ ಹೇಳ್ತಾ ಇದ್ದೀನಿ, ಹಂಗೇನಾದರೂ ಸ್ವಲ್ಪ ಲೇಟ್ ಆದರೆ ಫೆಬ್ರವರಿ ಸ್ಪರ್ಧೆ ಮಾಡ್ತೀರಾ? ಇಲ್ಲ, ನಾವು ಇದು ನಮ್ಮ ಸಿದ್ದರಾಮಯ್ಯ ತರ ಎರಡು ಮೂರು ಜಾಗ ಇಟ್ಕೊಂತೀವಿ. ಅಂದ್ರೆ ಮುಳಬಾಲ್ ಬಿಟ್ಟು ಬೇರೆನೂ ಇದೆ ಸರ್? ಇದೆ, ಜಾಸ್ತಿ ಬಿಟ್ಟಿರ ಅಷ್ಟೇ, ಬ್ಲಾಂಕ್ ಅಷ್ಟೇ, ಮೊದಲ ಆದ್ಯತೆ ಇಲ್ಲೇ ಕೊಡ್ತೀವಿ ಅಂತ. ನಿಮ್ಗೆ ಇಲ್ಲ ಸರ್, ಇನ್ನೊಂದ್ಸತಿ ನೀವು ಪ್ರಯತ್ನ ಮಾಡಿ ಸರ್, ಇನ್ನೊಂದು ಸ್ವಲ್ಪ ನಮ್ಮ ಮುಳಬಾಲ್ ಅನ್ಸೋ ಹಿಂಗೆ ಇರ್ಲಿ, ವಯಸ್ಸಿದೆ ನಮಗೆ, ಮುಂದೆ ದೇವ್ರ ಅನುಕೂಲ ಮಾಡಿಕೊಟ್ರೆ ನಿಮ್ ಕೆಲಸ ನಿಮ್ ಸೇವೆ ಸದಾ ಸಿದ್ಧ ಅಂತ ಹೇಳಿ ರಾಜ ಸರ್. ನಮ್ಮ 15 ವರ್ಷದಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ನಮ್ಮ ಗುರುಗಳಾದಂಥ ಆಲಂಗೂರು ಸೀನನ್ನ ಹೋದ್ಮೇಲೆ ನಮ್ಮದು ಊರಿಗೆ ಮೊದಲು ಸಾಹೇಬ್ರಿಗೂ ಹೇಳಿದ್ದೆ, ಇದೊಂದು ನಮಗೊಂದು ಸ್ಟಿಕ್ಕರ್ ಹಾಕ್ಬಿಟ್ಟವ್ರೆ ಜೆ ಡಿ ಎಸ್ ಊರು ಅಂದ್ಬಿಟ್ಟು ಸನಾಸ್ನಲ್ಲಿ ಸನಾಸ್ನಲ್ಲಿ. ಅದರಿಂದ ಇಲ್ಲಿ ಆಲಂಗೂರು ಸೀನನ್ ಬಿಟ್ಟರೆ ಬಂದಿರೋದು ನಮ್ಮ ನಮ್ಮದು ಸಾಹೇಬ್ರೆ, ಈಗ ನಾಗೇಶ್ ಸಾಹೇಬ್ರೆ ಇಲ್ಲಿ ಬಂದಿದ್ದಾರೆ ಎಮ್ ಎಲ್ ಎ. ಓಟ್ಗಳು ಬರ್ತಾರೆ ಹೋಗ್ತಾರೆ, ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಯಾವಾಗಲೂ ಲೀಡ್ ಬರೋದು ಇವಾಗ ನಾವು ಸಾಹೇಬ್ರಿಗಂತ ಹಾಕಿಲ್ಲ, ಈಗಿನ ಮೇಲೆ ನಾವು ನಮಗೆ ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆಲಂಗೂರು ಸೀನನ್ ಹೋದ್ಮೇಲೆ. ಇಷ್ಟವರೆಗೂ ನಮಗೆ ಗ್ರಾಮಕ್ಕೆ ಅಭಿವೃದ್ಧಿ ಕಮ್ಮಿ, ಈಗ ಊರಲ್ಲಿ ಹೇಳ್ಬಿಟ್ಟಿದ್ದೀವಿ ನಮ್ಗೆ ಅಭಿವೃದ್ಧಿಗೆ. ನಮ್ಮ ಯಾವತ್ತಿದ್ರೂ ನಾವು ರಾಜಕೀಯ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರೋಣ, ಈಗ ಡೆವಲಪ್ಮೆಂಟ್ ಆಗಬೇಕಾಗಿರೋದ್ರಿಂದ ಈಗ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋಣ ಅನ್ನೋದು ಊರಲ್ಲಿ ಮಾತಾಡ್ಕೊಂಡಿದ್ದೀವಿ, ಹೇಳಿದ್ದೀವಿ. ಅದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಗೇಶ್ ಸಾಹೇಬ್ರಿಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಮುಖಾಂತರ ನಮ್ಮ ಊರ ಮುಖಾಂತರ ತಿಳಿಸೋಕೆ ಅಭಿವೃದ್ಧಿ ಬಗ್ಗೆ. ಅಭಿವೃದ್ಧಿ ಬಗ್ಗೆ ನಮಗೆ ಎರಡು ವರ್ಷದಿಂದ ಇಲ್ಲಿ ಫ್ಲಡ್ಸ್ ಬಂದು ಎಲ್ಲ ಕಾಲುವೆ ಎಲ್ಲ ಕೊಚ್ಕೊಂಡೋಗಿತ್ತು, ಅದಕ್ಕೂ ಗ್ರಾಂಟ್ಸ್ ರಿಲೀಸ್ ಮಾಡಿದ್ದಾರೆ. ಒಂದು 5 ಮಾಸ್ಕ್ ಕೇಳಿದ್ವಿ, ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು 5 ಮಾಸ್ಕ್ ಕೇಳ್ತಾ ಇದ್ವಿ, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಾಹೇಬರು. ಈಗ ಇದಕ್ಕೊಂದು 30 ಲಕ್ಷ ರೂಪಾಯಿ ಈ ರೋಡ್ಗೆ ಸಿ ರಸ್ತೆಗೆ ಹಾಕಿದ್ದಾರೆ. ಇನ್ನು ನಮ್ಗೆ ಊರಿಗೆ ಪ್ರಾಬ್ಲಮ್ ಇರೋದು, ಮೇಜರ್ ಪ್ರಾಬ್ಲಮ್ಮು ಯು ಜಿ ಡಿ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇಲ್ಲೇ. ಅದೊಂದು ಮಾಡಿಕೊಟ್ಬಿಟ್ರೆ ನಮಗೆ ನಮ್ಮ ಸನ್ನಾಸ್ಪಲ್ಲಿ ಗ್ರಾಮಸ್ಥರ ಪರವಾಗಿ ನಾವು ಯಾವತ್ತೂ ನಾಗೇಶ್ ಸಾಹೇಬ್ರು ಋಣಿಯಾಗಿತ್ತು. ಹಾಗಾದ್ರೆ ಪಕ್ಷ ಬಿಟ್ಟು ಮಾಡ್ತಿದ್ದಾರೆ, ಪಕ್ಷ ಬಿಟ್ಟು ಈಗ ಮಾಡ್ತೀರಾ? ಯಾವ ಪಕ್ಷಕ್ಕೆ ಹೋದ್ರೂ ನೀವು ಮಾಡ್ತೀರಾ? ಅಲ್ಲ ಅಲ್ಲ, ರಾಜಕೀಯ ನಾನು ಮೊದಲೇ ಹೇಳಿದ್ದೀನಿ ನಾನು, ಯಾವತ್ತಿದ್ರು ಡೆವಲಪ್ಮೆಂಟ್ಗೆ ಇವತ್ತು ಏನಾಗೋಗಿದೆ ನಮ್ಮ ತಾಲೂಕಲ್ಲಿ, ಯಾವತ್ತು ನಾವು ರಾಜಕೀಯಗಳು ಮಾಡ್ಕೊಂಡು ಹೋಗ್ತೀವಿ ಡೆವಲಪ್ಮೆಂಟ್ ಆಗಲ್ಲ. ನಮ್ದೇನಿದ್ರು ಡೆವಲಪ್ಮೆಂಟ್ ಕಡೆಗೆ, ಇವತ್ತು ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿ ಕಡೆಗೆ. ಆಲಂಗೂರು ಸೀನನ್ ಆದ್ಮೇಲೆ ಏನೋ ಇವತ್ತು ಅಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂದರೆ ನಾಗೇಶ್ ಸಾಹೇಬ್ರಿಂದ. ಇವತ್ತು ಡೆವಲಪ್ಮೆಂಟ್ ಇದ್ರೆ ಅವ್ರಿಗೆ ಯಾವತ್ತೂ ನಮ್ಮಿಂದ ಆಶೀರ್ವಾದ ಅವ್ರಿಗೆ ಇದ್ದೇವೆ. ಓಕೆ, ಥ್ಯಾಂಕ್ ಯು.